ಡಣ ಮೇಲಕ್ಕೆ ಹಂಗೆ ಹಂಗಾಕಿ ಹಂಗೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮಾಸ್ತಿ ಪೂಜೆ ಅಂದರೆ ಏನು, ಅದರ ಮಹತ್ವ ಏನು ಅಂತ ಹೇಳ್ಬಿಟ್ಟು, ಮತ್ತು ಇದನ್ನು ನದಿ ತೀರದಲ್ಲಿ ಯಾಕೆ ಮಾಡ್ತೀವಿ, ಮತ್ತು ನಮ್ಮ ಕುಟುಂಬದಲ್ಲಿ ಹಿಂದೆ ಏನೆಲ್ಲ ನಡೆದಿದೆ, ಸೊ ಯಾಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಅಂತ ಡೀಟೇಲ್ ಆಗಿ ನಮ್ಮ ಪೂಜಾರ ಈ ಪೂಜೆ ಮುಖಾಂತರ ಹೇಳ್ತಾರೆ. ದಯವಿಟ್ಟು ವಾಚ್ ಮಾಡಿ, ಸಪೋರ್ಟ್ ಮಾಡಿ. ದೇವ್ರ ಹಿಂದಕ್ಕೆ ಇಟ್ಬಿಟ್ಟು ಕುಟ್ಟಿ ಅದಕ್ಕೆ ತಗ್ಲಿಸ್ಬಿಟ್ಟಿ ದೇವ್ರ ಮುಂದೆ ಇಟ್ಕೊಂಡ್ಬಿಡಿ. ಇನ್ನೊಂದು ತಗೊಳ್ಳಿ ಬಲಣ. ಓಂ ದೇವತಾ ಕಡೆ ಸಮಯ ವಾಯ್ತಾ ಪೂಜನ ಅಂತಾರೆ. ಓಂ ದಶಂ ದುಕುಲಂ ದೋಪಾಕೃತೆ ದೋಪದೀಪ ನೈವೇದ್ಯ ಪೂಜಾ ಸಮರ್ಪಯಾಮೆ ದೇವತಾ ದೀಪ ಪೂಜನ ತರೆ ನಮಸ್ತೆ. ಶಾರದಾ ದೇವಿ ನಮಸ್ತೆ. ಕಾಶ್ಮೀರ ಪ್ರವಾಸಿನಿ ನಮಸ್ತೆ. ವಿದ್ಯಾರಂಭೆ ವಾಚೆ ನಮಸ್ತೆ. ಸರ್ವಾಲಂಕಾರ ಭೂಷಿತ ಸರ್ವಾತ್ಮಕವರ ಪ್ರದಾಯಕ ದೇವತಾ ಕಳಸಾರಾಧನಾ ವಾಯ್ತಾ ಪೂಜಾ ಸಮರ್ಪಯಾಮೆ ದೇವತಾ ಕಳಸಾರಾಧನಾ. ಇದೀಗ ಕ್ರಮ ಆಮೇಲೆ ತೀರ್ಥ ಹಾಕಿ ತೀರ್ಥ ಎಲ್ಲರಿಗೂ ಹಾಕಿ ಕಟ್ಟು ತೀರ್ಥ ಹಾಕಿಲ್ಲ. ಜೈಂಟ್ ಎದ್ದು ಮಾಡೋದೇ ಒಳ್ಳೇದು, ಇದ್ಕ ಮಾಡಿದ್ರೆ ಎಡ್ಕೋದ್ ಇಲ್ಲಿಂದ ಹಂಗೆ ಕೈಲಿ ಹಾಕಿ ತೊಂದ್ರೆ ಇಲ್ಲ. ಅವ್ರು ಹೇಳ್ತಾರೆ ಹೇಳಿದಾಗ ಮಾತ್ರ ಬುದಿಗಳು ಹೇಳ್ತಾರೆ ಸಿಂಬನೆ ಅಷ್ಟೇ. ನೀನು ಹಿಂಗ್ ಬರ್ರಿ ಸರ್, ನೀನ್ ಅವ್ರ ತಲೆ ಮೇಲೆ ಬೀಳ್ತಾ ಹೂ ಹಾಕು ಬಂದು ಸುಮ್ನೆ ಈಗ ಇಡ್ಕಂಡ್ರ ಮಗ ಒಂದು ಸರಿ ತಗೊಂಡ್ರೆ ಸುಮ್ನೆ ಈಗ ಅಂತ ಇರ್ಬೇಕು. ನಿಲ್ಸ್ಬೇಡಿ, ಎಲ್ಲರೂ ಆಗ್ತಾ ಇರಿ. ನಾನು ಹೇಳಿದ್ ಕೇಳ್ತೀರ ಸ್ವಲ್ಪ ಇಲ್ಲ ಸ್ವಲ್ಪ ಕಮ್ಮಿ ಆದಂಗ್ ಕಮ್ಮಿ ಆದಂಗ್ಬಿಡ್ತೀವಿ. ಹಿಂದೆ ಒಳಮಾಸ್ತಿ ಒಳಮಾಸ್ತಿ ಹೊರಮಾಸ್ತಿ ಅಂತಾರೆ. ಹೊರಮಾಸ್ತಿ ಹೊರಮಾಸ್ತಿ ಅಂತ ಹೇಳಿ ಕೆಲವರು ಹೇಳ್ತಾರೆ, ಅದು ಹೊರಮಾಸ್ತಿ ಅಲ್ಲ ಒಳಮಾಸ್ತಿ ಅಂತ ಹೇಳ್ಬೇಕು. ಹೊರಮಾಸ್ತಿ ಅಂತ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರೋ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣುಮಗಳನ್ನ ಗರ್ಭವತಿಯನ್ನಾಗಿ ಮಾಡಿ ಅವರನ್ನ ಹೊಡೆದು ಬಡಿದು ದುರ್ಮಣದಲ್ಲಿ ಹೋದಾಗ ಅದು ಹೊರ ಜಾತಿಗೆ ಬೇರೆ ಜಾತಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಹೊರಮಾಸ್ತಿ ಅಂತೇಳಿ ಮನೆಯಲ್ಲಿ ಮಾಡುವಂತ ಟೈಮಲ್ಲಿ ಅದನ್ನ ಒಳಗಡೆ ಮನೆಯಲ್ಲಿ ಅಡಿಗೆ ಮಾಡಿ ಹೊರಗಡೆ ಇಟ್ಟು ಯಾವ್ದಾದ್ರು ಒಂದು ರೂಮಲ್ಲಿ ಇಟ್ಟು ಅದಕ್ಕೆ ಅಡಿಗೆ ಮಾಡಿ ಎರೆ ಹಾಕ್ತಾರೆ. ಅಲ್ಲಿ ಹೆಣ್ಣುಮಕ್ಕಳು ಮನೆಗೆ ಸೇರಿದವರಿಗೆ ಮಾತ್ರ ಸಂಬಂಧಪಟ್ಟು ಹೊರಗಡೆ ಕೊಟ್ಟ ಮಕ್ಕಳಿಗೂ ಸಂಬಂಧ ಪಡಲ್ಲ, ಅದ್ರ ಬಟ್ಟೆ ಬರೀ ಅದರದೊಂದು ಎಡೆ, ಮತ್ತೆ ಬೇರೆ ಜಾತಿಯವರಿಗೂ ಯಾರು ಅದನ್ನ ಕೊಡಲ್ಲ, ಅದನ್ನ ಕೊಡೋದಲ್ಲ. ಮತ್ತೆ ಈರ್ಗಾರ ಕೊಲೆ ಅಂತಾರೆ, ಅದು ಈರ್ಗಾರ ಕೊಲೆ ಅಂತ ಅಂದ್ರೆ ತಾಳಿಯನ್ನು ಮಾಡಿಸಿ ನದಿಯಲ್ಲಿ ಹೋಗಿ ಮಕ್ಕಳುಗಳು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಇವರ ಅಪ್ಪ ಅಮ್ಮನ ಮಕ್ಕಳುಗಳಿರ್ಬೋದು, ಅವರ ಅಣ್ಣ ತಮ್ಮಂದಿರ್ಬೋದು, ನಿಮ್ಮ ಈ ಏನ್ ಕುಟುಂಬದಲ್ಲಿ ಅವ್ರ ಅಕ್ಕ ತಂಗಿಯರಿರಲಿ ಯಾರು ತೀರೋದಾಗ ಅವ್ರು ಈಗ ಮದುವೆ ವಯಸ್ಸಿಗೆ ಬಂದಿರ್ತಾರೆ, ನೀವು ಅದನ್ನ ಗೋಚರವನ್ನು ಮಾಡಿರಲ್ಲ, ಒಟ್ಟು ನಿಮ್ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅವರು ಮದುವೆ ವಯಸ್ಸಿಗೆ ಬಂದಾಗ ನಮಗೆ ಮದುವೆಯನ್ನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಆ ಮದುವೆಯನ್ನು ಮಾಡಬೇಕು ಅಂದಾಗ ಈರ್ಗಾರು ತಾಳಿ ಅಂತ ಹೇಳಿ ಅದನ್ನ ಶಾಸ್ತ್ರೋಕ್ತವಾಗಿ ಹೆಣ್ಣು ಮಗಳಾದ್ರೆ ಗಂಡು ಒಂದಿರಲ್ಲ, ಎಲ್ಲಾ ಸಾಮಾನುಗಳು ಬೇಕು.
ಗಂಡು ಮಗುವಾದ್ರೆ ಹೆಣ್ಣು ಹೊಂದಿರಲ್ಲ, ಎಲ್ಲಾ ಸಂಬಂಧಗಳು ಬೇಕು. ಅದನ್ನ ಈರ್ಗಾರ ಕೊಲೆ ಮಾಡಬೇಕು ಅಂತ ಅಂದಾಗ ನಿಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಮದುವೆ ನಡೀತಾ ಇದ್ದಂತ ಟೈಮಲ್ಲಿ ನಾಳೆ ಮದುವೆ ಅನ್ನಂಗೆ ಇವತ್ತು ಪೂಜೆಯನ್ನು ಮಾಡಿದ್ರೆ ಖರ್ಚುಗಳು ಕಮ್ಮಿ ಬರ್ತವೆ. ಏನು ಇಲ್ಲ ಅಂತ ಪ್ರತ್ಯೇಕವಾಗಿ ಇಟ್ಕೊಂಡ್ರೆ ಅದಕ್ಕೆ ಖರ್ಚುಗಳು ಬರ್ತವೆ. ಮದುವೆ ಮಾಡಿದಷ್ಟೇ ಖರ್ಚು ಬರ್ತಾವೆ. ಅದಕ್ಕೂ ಅದನ್ನ ಹೊಳೆ ಹತ್ರ ಹೋಗಿ ತಾಳಿಯನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿ ಬೇರೆ ಯಾರು ಒಬ್ಬರನ್ನ ಇಂಟ್ರೆಸ್ಟ್ ಕರ್ಕೊಂಡು ಅವ್ರ ಮನೇಲಿ ಒಂದು ಹುಡುಗಿ ಒಂದು ಹುಡುಗನ ಕೊಡಿ ನಮ್ಮ ಮನೆಗೆ ಅಂತ ಕೇಳ್ಕೊಂಡು ಅವ್ರನ್ನ ಒಳಗಡೆ ಮದುವೆಗೆ ಏನು ಶಾಸ್ತ್ರೋಕ್ತವಾಗಿ ಗಂಡು ಹೆಣ್ಣು ನೋಡಕ್ ಬರ್ತಾರೆ ಮಾಡ್ತಾರೆ ಅವೆಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಆಮೇಲೆ ಹೊಳೆ ಹತ್ರಕ್ಕೆ ಬಂದು ಅಲ್ಲಿ ಪೂಜೆಯನ್ನು ಮಾಡಿ ಆ ಹೊಳೆ ಹತ್ರ ಪೂಜೆಯನ್ನು ಮಾಡ್ಕೊಂಡಾದ್ಮೇಲೆ ಅಲ್ಲಿ ಗರ್ಭದ ಬಾಳೆಕಂದನ್ನ ನೆಟ್ಟು ಆ ಬಾಳೆಕಂದನ್ನ ಹೊಡೆದು ಅದರೊಳಗೆ ತಾಳಿಯನ್ನು ತೆಗೆದು ಅದನ್ನ ತಗೊಂಡು ಹೋಗಿ ಮನೆಯಲ್ಲಿಟ್ಟು ಪೂಜೆ ಶಾಸ್ತ್ರೋಕ್ತ ಪೂಜೆ ಮಾಡಿ ಒಂದು ಹೆಣ್ಣು ಗಂಡನ ಕಳಸವನ್ನಿಟ್ಟು ಹೆಣ್ಣಿನ ಆದರೆ ಗಂಡಿಗೆ ಗಂಡಿನ ಕಡೆಯಿಂದ ತಾಳಿಯನ್ನು ಕಟ್ಸೋದು, ಬೇರೆ ಸಂಬಂಧಿಕರು ಯಾರು ಕೂರಿಸ್ಕೊಂಡು ಗಂಡಾದ್ರೆ ಹೆಣ್ಣಿನ ಕಡೆಯಿಂದ ತಾಳಿಯನ್ನು ಕಟ್ಸೋದು, ಅದಕ್ಕೆ ಕೊಲೆ, ಈರ್ಗಾರ ಕೊಲೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇದು ನಿಮ್ಮ ಕುಟುಂಬದ ಇದನ್ನ ಮಾಸ್ತಿ ಕಲ್ಲು ಅಂತ ಹೇಳ್ತಾರೆ, ಕೆಲವು ಕಡೆ ಎಲ್ಲ ಮಾಸ್ತಿ ಮಾಡೋದು ಅಂತ ಹೇಳಂತಾರೆ. ಅದರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನೀವು ಕುಟುಂಬದಲ್ಲಿ ನಡೆದು ನೀವು ಯಾಕಾಗಿ ಅದನ್ನ ಕೈಬಿಟ್ಟಿದ್ರೆ ಗೊತ್ತಿಲ್ಲ, ನಿಮ್ಮ ಕುಟುಂಬಕ್ಕೆ ಅದರಿಂದ ಯಾವುದೇ ರೀತಿಯಾದ ಒಳ್ಳೆ ಫಲಗಳು ನಡೆದಿಲ್ಲ. ಈಗ ನಿಮ್ಮ ಕುಟುಂಬವರಿಷ್ಟರೆಲ್ಲ ಸೇರ್ಕೊಂಡು ಅವರು ಪ್ರಶ್ನೆ ಮಾಡಿದ್ರು, ಪ್ರಶ್ನೆ ಮಾಡಿದಾಗ ಈ ರೀತಿ ತೊಂದರೆ ಅಂತ ಬಂತು, ಯಾಕೆ ಈಗ ಈ ರೀತಿ ಮಾಡಬೇಕು ಅಂದಾಗ ನೀವೆಲ್ಲ ಸೇರ್ಕೊಂಡು ನಿಮ್ಮಲ್ಲಿರುವಂತಹ ಒಂದು ದ್ರವ್ಯವನ್ನು ಹಾಕಿ ಎಲ್ಲರೂ ಇದನ್ನ ಮಾಡ್ತಾ ಇದ್ದೀರಿ. ನೀವು ಮಾಡುವಂತಹ ಕಾರ್ಯಗಳು ನಿಮ್ಮಲ್ಲಿ ಯಾರು ಹೋಗಿದ್ದಾರೆ ಅವರಿಗೆ ಸಲ್ಲಿ, ನೀವು ಕೊಡುವಂತಹ ಊಟ ನೈವೇದ್ಯಗಳು ಅವರಿಗೆ ಸೇರಿ, ನೀವು ಮಾಡುವಂತಹ ಪೂಜಾ ಕೈಂಕರ್ಯಗಳು ಸೇರಿ, ನಿಮ್ಮೆಲ್ಲರಿಗೂ ಮುಂದೆ ಯಾವುದೇ ರೀತಿಯಾದ ತೊಂದರೆ ಇಲ್ಲದಂಗೆ ನಿಮ್ಮೆಲ್ಲರಿಗೂ ಆಯುಸ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ನಿಮ್ಮ ಹಿರಿಯರ ಸಮೇತವಾಗಿ ನಿಮ್ಮ ಮನೆದೇವರಾದಂತಹ ಬಿಂದಿಗಮ್ಮ ರಂಗನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಆಯುಸ್ ಆರೋಗ್ಯ ಕೊಡಲಿ ಅಂತೇಳಿ ಈ ಕಾರ್ಯವನ್ನು ಮಾಡೋದು. ಕಳಸವನ್ನು ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಿದ್ದೀವಿ. ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ಒಂದು ದೀಪಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತಾರೆ. ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಕಾಮಧೇನು ಸ್ವರೂಪಿಣಿ. ನಾನು ಪೂಜೆ ಮಾಡ್ತಾ ಇದ್ದೆ, ನೀವೆಲ್ಲ ಪುರಾಣ ಓದ್ತಾ ಇದ್ರಿ. ನೀವು ನೆನ್ಕಳಿ ವಿಜಯ ಬಾಗಕ ನೆನ್ಕಳಿ, ಎಲ್ಲರೂ ನೆನ್ಕಳಿ, ಎಲ್ಲರೂ ನಿಂತಿದ್ದಾರೆ, ಎಲ್ಲರೂ ನೆನ್ಕಳಿ. ನಿಮ್ಮನ ಕಷ್ಟ ಸುಖಗಳೆಲ್ಲ ಸುಖವಾಗಿರ್ಲಿ ಅಂತ ಹೇಳಿದ್ರು ಮಕ್ಕಳುಗಳಿಗೆ ಹಿರಿಯರಿಗೆ ಎಲ್ಲಾರ್ಗು ಒಳ್ಳೆ ಕೊಟ್ಕೊಂಡು ಹೋಗವ. ಯಾರು ತಪ್ಪೊಂಡು ಉಪ್ಪು ಇದ್ರು ನೀನೆ ಒಪ್ಕೊಂಡು ಹೋಗ್ಬೇಕು ತಾಯಿ. ನಮ್ಗಳಿಗೆ ಏನು ಗೊತ್ತಿಲ್ಲ ಈಗಿನ ಕಾಲದಲ್ಲಿ, ಎಲ್ಲರೂ ಒಳ್ಳೆ ಕೊಟ್ಕೊಂಡು ಏನು ಮನ್ಸು ಕೊಟ್ಟಿದ್ಯಾ ಮಾಡಿದೀನಿ ಮಾಡಿದ್ವಿ. ನೀವು ಆರು ಜನ ನಿಂತ್ಕೊಳ್ಳಿ, ಆರು ಜನ ಯಾರು ಸೈಲೆಂಟ್ ಮಾಡೋರೋ ಇಲ್ಲ ಅಂತವ್ರು ಕೇಳಿಸ್ಕೊಳ್ಳಿ ಅಲ್ಲ ಹೇಳದ್ನ ಫಸ್ಟ್ ರೂಪಕ್ಕೆ ಅಲ್ಲೇನೋ ಹೇಳ್ತಾರಲ್ಲ ಕೇಳಿಸ್ಕೊಳ್ಳಿ ಅದನ್ನ.
ಈಗ ಸೈಲೆಂಟ್ ಇಲ್ಲ ಅಂದ್ರೆ ಏನಾರ ಕೋಲ್ ತಗತ್ತಾರ ನೋಡಿ ಈಗ ಮಗ ಜೋರಾಗ ಒಂದ್ಸಲ ಹೇಳ ಜೋರಾಗಿ ಜೋರಾಗಿ ಹೇಳ ಕೇಳದ್ ಬೇಡವಾ ಒಂಚೂರ ಎಲ್ಲ ಸೈಲೆಂಟ್ ಆಗಿ ಬೇರೆ ಬೇರೆ ಸಮಸ್ಯೆ ಇದ್ರೆ ಮಾತಾಡ್ಕೊಂಡಿರಂತೆ ಅದೇ ನಿಮ್ಮ ದೇವತೆಗಳಿಗೆ ಒಂದು ಪ್ರಯೋಗ ಆಗಿರುತ್ತೆ ಆದ್ರಿಂದ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆ ಬಿಜಿಗಪ್ಪನನ್ನ ಪ್ರಾರ್ಥನೆ ಮಾಡಿ ಮಾನಿನ ಮೇಲೆ ನಾವು ಪುಷ್ಪವನ್ನು ಹಾಕ್ತಾ ಇದೀವಪ್ಪ ಇದ ಮೇಲೆ ಹಾಕಿದಂತಹ ಪುಷ್ಪ ನಮ್ಮ ತಲೆ ಚಿರಂಜೀವಿ ಆಗಿರುವ ಸ್ಥಾನವನ್ನು ಕೂಡ ಪ್ರಾರ್ಥನೆ ಮಾಡಿ ಎಲ್ಲರೂ ಹಾಕಿ ಹಾಕಿ ಒಂದ್ ಚಂಬಿಗೆ ಎರಡ್ ಜನ ಮೂರ್ ಚಂಬಿಗೆ ಆರ್ ಜನ ಇನ್ನೊಂದ್ ಚಂಬಿಲ್ಲ ಕೈ ಸಾಕು ಒಂದ್ಸರಿ ಚೂಚು ಬಿಡಿ ಬಿಡಿ ಯಮುನೆ ಗೋದಾವರಿ ನರ್ಮದಾ ಸ್ವಲ್ಪ ಕಾವೇರಿ ಸರಸ್ವತಿ ಸನ್ನಿಧಿ ಜಲೇ ಸಿಂಧುಗಳು ಸಮೇತ ಕುಲದೇತ ಪೀಠಮೆ ಸಂಗೋದಕ ನಾನ ಪೂಜಾ ಬಕ್ಸಿ 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 ಕೈ ಗುಡಿಸಿ ಎಲ್ಲರೂ ಕೈ ಗುಡಿಸಿ ಅವ್ರ ಕೈ ಮುಟ್ಟಿ ಸಾಕು ಸಾಕು ಕೈ ಮುಟ್ಟಿ ಸಾಕು ಹಂಗೆ ಕೈ ಕುರ್ಸಿ ಕೈ ಕುರ್ಸಿ ಮಾಡ್ಕೋಬೇಕುವಾದಂತಹ ಕಾಮಧೇನ ಸ್ವರೂಪಿಯಾದಂತಹ ದೇವಿ ಅಮೃತಾವಶ್ವಿನಿಯರ ಮನಸ್ಸಿನಲ್ಲಿ ಮೇಲೆ ಸುರಿದಂತಹ ಈ ಗಂಗೋದಕ ನಮ್ಮ ಮನೆಯಲ್ಲಿ ಚಿರಂಜೀವಿ ಆಗಿರ್ಲೋ ದೇವಿ ಅಂತೇಳಿ ಪ್ರಾರ್ಥನೆ ಮಾಡಿ ಅದನ್ನ ಸುರಿಬೇಕು ಎರಡಕ್ಕೂ ಸುರಿಬೇಕು ಸುಮ್ಮನೆ ಮುಟ್ಕೊಳ್ಳಿ ಕೈ ಅವರವ್ರ ಕೈ ಹಿಡ್ಕೊಳ್ಳಿ ಸಾಕು ಕೈ ಹಿಡ್ಕೊಳ್ಳಿ ಅವರು ಹೋಯ್ತಾರೆ ಎರಡು ಜನ ಸಾಕು ನೋಡಿದ್ರೆಲ್ಲ ಮಾಸ್ತಿ ಪೂಜನೆ ಯಾಕೋಸ್ಕರ ಮಾಡಿಸ್ತಾ ಇದಾರೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ಕುಟುಂಬದ ಏಳಿಗೆಗೋಸ್ಕರ ಮಾಡ್ತಾ ಇದ್ದು ನಮ್ಮ ಪೂಜಾರು ಎಷ್ಟು ಸ್ಟ್ರಿಕ್ಟ್ ಅಂತ ನೋಡಿದ್ರಲ್ಲ. ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಸಪೋರ್ಟ್ ಮೀ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.